ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಮನೆ ಅಪಾರ್ಟ್ಮೆಂಟ್ ಹಾಗೂ ಕಮರ್ಷಿಯಲ್ ಬಿಲ್ಡಿಂಗ್ ಗಳ ಓವರ್ ಹೆಡ್ ಮತ್ತು ಸಂಪ್ ಟ್ಯಾಂಕ್ ಕ್ಲೀನ್ ಮಾಡಲು ಕರೆ ಮಾಡಿ ಸ್ಫೂರ್ತಿ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸಸ್ ಬನ್ಸ್ ಹಾಸ್ಟೆಲ್ ಮಂಗಳೂರು. ದೂರವಾಣಿ ಸಂಖ್ಯೆ 9008555333. ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕಳೆದ ಹಲವಾರು ದಿನಗಳಿಂದ ತುಳು ಚಿತ್ರರಂಗದ ಹಲವಾರು ಮಾಹಿತಿಗಳನ್ನು ನಾವು ನಿಮಗೆ ನೀಡುತ್ತಾ ಬರುತ್ತಿದ್ದೇವೆ. ಈ ಸಂಚಿಕೆಯಲ್ಲಿ ನಾವು ನಿಮಗೆ ಚಿತ್ರೀಕರಣ ಪೂರ್ಣಗೊಂಡಿದ್ದರೂ ಬಿಡುಗಡೆಗೊಳ್ಳದಂತಹ ತುಳು ಸಿನಿಮಾಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕಿಂತ ಮೊದಲು ತುಳು ಚಿತ್ರರಂಗದ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ನಮ್ಮ ಸಿನಿಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ತುಳು ಚಿತ್ರರಂಗದ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನು ಪಡೆಯಲು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಒಂಬೈನೂರ 1971ರಲ್ಲಿ ತುಳು ಚಿತ್ರರಂಗ ಪ್ರಾರಂಭವಾಗಿ ಇಷ್ಟರವರೆಗೆ 116 ತುಳು ಸಿನಿಮಾಗಳು ಬಿಡುಗಡೆಗೊಂಡಿದೆ. ಆದರೆ ವಿಪರ್ಯಾಸವೇನೆಂದರೆ ಅದೆಷ್ಟೋ ತುಳು ಸಿನಿಮಾಗಳು ಚಿತ್ರೀಕರಣ ಪೂರ್ಣಗೊಳಿಸಿದರೂ ಬಿಡುಗಡೆಯ ಭಾಗ್ಯ ಕಾಣಲಿಲ್ಲ. ಈ ಎಪಿಸೋಡ್ನಲ್ಲಿ ನಾವು ನಿಮಗೆ ಬಿಡುಗಡೆ ಕಾಣದಂತಹ ತುಳು ಸಿನಿಮಾಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಹೌದು ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ತುಳು ಭಾಷೆಯಲ್ಲಿ ಬಿಡುಗಡೆಗೊಂಡಂತಹ ಸಿನಿಮಾಗಳು 116. ಆದರೂ ಚಿತ್ರೀಕರಣ ಮುಗಿಸಿ ಸೆನ್ಸರ್ ನಡೆದಿದ್ದರೂ ಬೆಳ್ಳಿ ಪರದೆಯ ಮೇಲೆ ಬರೆದಂತಹ 10 ತುಳು ಸಿನಿಮಾಗಳ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಇದಾಗಲೇ ನಾವು ನಿಮಗೆ ಹೇಳಿದ ಹಾಗೆ ಕಳೆದ 50 ವರ್ಷಗಳಲ್ಲಿ ತುಳು ಚಿತ್ರರಂಗದಲ್ಲಿ 116 ತುಳು ಸಿನಿಮಾಗಳು ಬಿಡುಗಡೆಗೊಂಡಿದ್ದರೂ 10 ಸಿನಿಮಾಗಳು ಬಿಡುಗಡೆಗೊಳ್ಳಲೇ ಇಲ್ಲ. ಹಾಗಾದರೆ ಬಿಡುಗಡೆಯ ಭಾಗ್ಯ ಕಾಣದಂತಹ ಆ 10 ತುಳು ಸಿನಿಮಾಗಳು ಯಾವುದು ಅನ್ನುವುದನ್ನು ನೋಡಿಕೊಂಡು ಬರೋಣ. ಮೊದಲನೇದಾಗಿ 1972ರಲ್ಲಿ ಸರ್ಪಸಂಕಲೆ ಅನ್ನುವ ತುಳು ಸಿನಿಮಾ ಚಿತ್ರೀಕರಣ ಪೂರ್ಣಗೊಳಿಸಿದರೂ ಬಿಡುಗಡೆ ಕಾಣಲಿಲ್ಲ. 1973ರಲ್ಲಿ ಕುಂಕುಮ ಸಾಕ್ಷಿ ಅನ್ನುವ ಸಿನಿಮಾ ಕೂಡ ಬಿಡುಗಡೆಗೊಳ್ಳಲಿಲ್ಲ. ಒಂಬೈನೂರ 1974ರಲ್ಲಿ ಬಂಗಾರದ ಕುರಲ್ ಅನ್ನುವ ಸಿನಿಮಾ ಬಿಡುಗಡೆ ಕಾಣಲಿಲ್ಲ. ಆದರೆ 2012ರಲ್ಲಿ ಇದೇ ಸಿನಿಮಾ ಬೇರೆ ಬ್ಯಾನರ್ನಲ್ಲಿ ಬಿಡುಗಡೆಗೊಂಡಿತ್ತು. ಒಂಬೈನೂರ 1978ರಲ್ಲಿ ಪಿಂಗಾರದ ಪೂ ಅನ್ನೋ ತುಳು ಸಿನಿಮಾನು ಚಿತ್ರೀಕರಣ ಪೂರ್ಣಗೊಳಿಸಿದರೂ ಬಿಡುಗಡೆಗೊಳ್ಳಲಿಲ್ಲ. 1982ರಲ್ಲಿ ತಯಾರಾದ ತುಳು ಸಿನಿಮಾ ನಮ್ಮ ಭಾಗ್ಯ ಕಾರಣಾಂತರಗಳಿಂದ ಈ ಸಿನಿಮಾ ಕೂಡ ಬಿಡುಗಡೆಗೊಳ್ಳಲಿಲ್ಲ. ಒಂಬೈನೂರ 1990ರಲ್ಲಿ ಮತ್ತೊಂದು ಸಿನಿಮಾ ಸೆಟ್ಟೇರಿತ್ತು. ಪೂಜೆದ ಪೂ ಅನ್ನೋ ತುಳು ಸಿನಿಮಾ ಸೆನ್ಸರ್ ಆದರೂ ಬಿಡುಗಡೆ ಕಾಣಲಿಲ್ಲ. 1991ರಲ್ಲಿ ಮೋಕೆದ ಅನ್ನೋ ತುಳು ಸಿನಿಮಾದು ಇದೇ ಕತೆ. ಒಂಬೈನೂರ 1993ರಲ್ಲಿ ಪೊಣ್ಣ ಮನಸ್ಸು ಅನ್ನೋ ತುಳು ಸಿನಿಮಾ ಚಿತ್ರೀಕರಣ ಪೂರ್ಣಗೊಳಿಸಿದರೂ ಬಿಡುಗಡೆ ಕಾಣಲಿಲ್ಲ. 1994ರಲ್ಲಿ ಮಾರಿಗಡು ಅನ್ನೋ ತುಳು ಸಿನಿಮಾದು ಕೂಡ ಇದೇ ಕತೆ.
1995ರಲ್ಲಿ ನಿರೇಲ್ ಅನ್ನೋ ತುಳು ಸಿನಿಮಾ ತಯಾರಾಗಿತ್ತು. ಕಾರಣಾಂತರಗಳಿಂದ ಈ ಸಿನಿಮಾನು ಬಿಡುಗಡೆಗೊಳ್ಳಲಿಲ್ಲ. ಆದರೆ 2014ರಲ್ಲಿ ನಿರೇಲ್ ಹೆಸರಿನಲ್ಲಿ ಮತ್ತೊಂದು ತುಳು ಸಿನಿಮಾ ಬೇರೆ ಬ್ಯಾನರ್ನಲ್ಲಿ ಬಿಡುಗಡೆಗೊಂಡಿತ್ತು. ಈ ಸಿನಿಮಾ ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ತುಳು ಸಿನಿಮಾ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಯಿತು. ಇವಿಷ್ಟು ತುಳು ಚಿತ್ರರಂಗದಲ್ಲಿ ಬಿಡುಗಡೆಗೊಳ್ಳದಂತಹ 10 ತುಳು ಸಿನಿಮಾಗಳ ಸಂಪೂರ್ಣ ಮಾಹಿತಿ. ತುಳು ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬರುತ್ತೇನೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಸಿನಿಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಮಸ್ಕಾರ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.